Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸಾರಿ, ನಿಮ್ಗೆ ಕಂಫರ್ಟಬಲ್ ಅನಿಸ್ತಿಲ್ವೇನೋ? ಪರವಾಗಿಲ್ಲ, ಪಾಪು ಜೊತೆ ಬಿಟ್ಟು ಈ ರೀತಿ ಹೊರಗೆ ಬಂದು ನಮ್ಗೆ ಅಭ್ಯಾಸ ಇರಲಿಲ್ಲ. ಹಾಗಾದ್ರೆ ನಿಮ್ಮ ಪುಟ್ಟ ಪ್ರಪಂಚ ಈಗ ದೊಡ್ಡದಾಗ್ತಿದ್ದೇನೆ. ನಮ್ಮ ಕೆಫೆಗೆ ಬಂದ್ರಿ, ಪೆಟ್ಟಿ ಅಂಗಡಿಯಲ್ಲಿ ಟೀ ಕುಡಿದ್ರಿ, ಶೂಟಿಂಗ್ ಬಂದ್ರಿ, ಗಿಫ್ಟ್ ಶಾಪು, ಈಗ ಈ ಹೋಟ್ಲಲ್ಲಿ ಕಾಫಿ. ಒಳ್ಳೆ ವಿಷಯ. ಕೆಲವೊಂದ್ಸಲ ಯಾವ ಪುಸ್ತಕದಲ್ಲೂ ಬರೀದೇ ಇರೋದು, ಯಾವ ಟಿವಿನಲ್ಲೂ ಹೇಳದೇ ಇರೋದು ನಾಲ್ಕು ಜನರ ಜೊತೆ ಒಡನಾಡಿದ್ರೆ ಗೊತ್ತಾಗುತ್ತೆ, ಮನಸ್ಸಿಗೆ ನೆಮ್ಮದಿನೂ ಇರುತ್ತೆ. ಹಾಂ, ಬೇರೆ ತಿಂಡಿ ಏನಾದರೂ ತಗೊಳ್ತೀರಾ? ಇಲ್ಲ ಬೇಡ, ನಂದಾಯ್ತು ಕಾಫಿ. ಓಕೆ, ಎರಡು ಕಾಫಿ, ಸಕ್ಕರೆ ಕಮ್ಮಿ. ಒಂದೊಂದ್ಸಲ ವಿಚಿತ್ರ ಅನಿಸುತ್ತೆ, ನಮ್ಮ ಮಕ್ಕಳಿಗೆ ಪ್ರೇಮಿಗಳ ದಿನ ಆಚರಿಸೋಕ್ಕೆ ಮನಸ್ಸಿದೆ, ಟೈಮ್ ಇಲ್ಲ. ಆಫೀಸು ಕೆಲಸ ಅಂತ ಬ್ಯುಸಿಯಾಗಿ ಅವರ ಪರ್ಸನಲ್ ಲೈಫ್ಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ನಮ್ಮ ಹತ್ರ ಸಮಯ ಇದೆ. ಒಂದೊಂದ್ಸಲ ಅನ್ಕೋತೀನಿ, ನನ್ನ ಹತ್ರ ಇರೋ ಸಮಯನ ನನ್ನ ಮಕ್ಳಿಗೆ ಕೊಡೋಕೆ ಬರೋ ಹಾಗಿದ್ದಿದ್ರೆ ನಾನು ಕೊಟ್ಬಿಡ್ತಾ ಇದ್ದೆ ಅಂತ. ನೀವ್ ಅನ್ಕೊಂಡಾಗೆ ಅವರಿಗೆ ಟೈಮ್ ಕೊಡೋದಕ್ಕಾಗೋದಿಲ್ಲ, ಆದರೆ ನಾವು ನಮ್ಮ ಟೈಮನ್ನು ಯೂಸ್ ಮಾಡಿಕೊಂಡು ಅವರಿಗೋಸ್ಕರ ಏನಾದರೂ ಮಾಡ್ಬೋದಲ್ವಾ? ಅಂದರೆ ಅವರಿಗೋಸ್ಕರ ವ್ಯಾಲೆಂಟೈನ್ಸ್ ಡೇ ಸರ್ಪ್ರೈಸ್ ಅಂತ ಏನಾದರೂ ಮಾಡಿದ್ರೆ ಹೇಗಿರುತ್ತೆ? ನಿಮ್ಮ ಯೋಚನೆ ಚೆನ್ನಾಗಿದೆ, ನಿಮ್ಮ ಮಗ ಮತ್ತೆ ಪೂರ್ಣಿ ಖುಷಿ ಪಡ್ತಾರೆ. ಬರೀ ಅವರಿಬ್ಬರೇ ಅಲ್ಲ, ಸಿರಿ ಸಮರ್ಥ್ ಕೂಡ. ಸಿರಿ ಮತ್ತೆ ಪಾಪುನ? ಹ್ಞೂ, ಹೇಗಿದ್ರು ಪೂರ್ಣಿ ಸಿರಿ ಫ್ರೆಂಡ್ಸು. ಅವಿಗೂ ಸಮರ್ಥ್ಗೂ ಪರಿಚಯ ಅಂದಮೇಲೆ ಅವ್ರೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ಒಂದು ಸರ್ಪ್ರೈಸ್ ಡಿನ್ನರ್ ಪಾರ್ಟಿ ಮಾಡೋಣ. ನಿಮ್ಗೆ ಯಾಕೆ ತೊಂದರೆ? ತೊಂದ್ರೆನಾ? ಮಕ್ಕಳಿಗೆ ಸರ್ಪ್ರೈಸ್ ಕೊಟ್ಟು ಅವ್ರು ಖುಷಿ ಪಡೋದನ್ನ ನೋಡೋದಕ್ಕೆ ತೊಂದರೆ ಅಂತಾರ? ಸಂಭ್ರಮ ಅಂತಾರೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.